92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಇವತ್ತಿನ ರೆಟ್ರೋ ಟಾಕೀಸ್ ನ ಅತಿಥಿ ಚೀ ಉದಯಶಂಕರ್ ಅವರ ಪುತ್ರ ಗುರುದತ್ ಅವರು. ಗುರುದತ್ ಅವರು ನೀವೆಲ್ಲಾಗೂ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದ್ಭುತವಾದಂತ ನಟರು. ಅವರು ಮಾಡಿದಂತ ಒಂದೊಂದು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಸಿನಿಮಾಗಳು, ಹಾಗೆ ನಿರ್ದೇಶಕರು ಕೂಡ ಹೌದು. ಒಳ್ಳೊಳ್ಳೆ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅವರು ತಮ್ಮ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ ಹಂಚ್ಕೊಳ್ಳೋಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ. ಬನ್ನಿ ಅವರ ಜೊತೆ ಮಾತುಕತೆ ಮುಂದುವರ್ಸೋಣ. ನೀವು ಫಸ್ಟ್ ಫಿಲ್ಮ್ ಆನಂದ್ ಅಲ್ವಾ? ಹೌದು. ಶಿವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾನು ಆನಂದ್. ಸೊ ಸುಧಾರಾಣಿ ಅವ್ರದ್ದು ಮೊದಲನೇ ಸಿನಿಮಾ ಆನಂದ್. ಸೊ ಎಲ್ಲ ಹೊಸಬರು ಮಾಡಿದಂಥ ಫಿಲ್ಮು ಆ್ಯಂಡ್ ಭಾಳ ದೊಡ್ಡ ಡೈರೆಕ್ಟ್ರು. ಹೇಗಿತ್ತು ಆ ಅನುಭವ, ಮೊದಲನೇ ಸಿನಿಮಾ ಅನುಭವ? ಸಿನಿಮಾ ಥರ ಇರಲಿಲ್ಲ ಚಂದ್ರು, ಇಟ್ ವಾಸ್ ಮೋರ್ ಲೈಕ್ ಎ ಪಿಕ್ನಿಕ್ ನಮಗೆ. ಯಾಕಂದರೆ ಒಂದು ಏಜ್ ಗ್ರೂಪ್ ಆ್ಯಂಡ್ ಸುಧಾ ನನ್ನ ಕಸಿನ್ ಅವಳು ಆ್ಯಂಡ್ ಶಿವ ಹಾರ್ಡ್ಲಿ 13-14 ಅವಳು ಚಿಕ್ಕ ವಯಸ್ಸಾಗಿ ನೋಡಿದ್ದೀವಿ ಅವಳನ್ನ. ಶಿವಣ್ಣ ನನ್ನ ಫ್ರೆಂಡು, ನನ್ನ ತಮ್ಮ ಇದ್ದ, ದೆನ್ ಬಾಲು ಇದ್ದ. ಸೊ ಇಟ್ ವಾಸ್ ನಮಗೆ ನಯನ ಇದ್ಲು. ಸೊ ಇಟ್ ವಾಸ್ ನಾಟ್ ಲೈಕ್ ಶೂಟಿಂಗ್ ಇಟ್ಟು, ನಾವು ಜನರಲ್ಲಾಗಿ ಮಾತಾಡ್ತೀವಲ್ಲ ಆ ಥರ ಇತ್ತು. ಆ್ಯಂಡ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅವರು ಸಿಂಗೀತಮ್ ಶ್ರೀನಿವಾಸ್ ಅವರು. ಮೊನ್ನೆ ಶಿವಣ್ಣ ನೆನೆಸ್ಕೋತಿದ್ದ ಅದೇ, ವಿ ನೆವರ್ ಆಕ್ಟೆಡ್, ಎವ್ರಿಬಡಿ ರಿಯಾಕ್ಟೆಡ್ ಅಲ್ಲಿ. ಹೌದು, ಇಟ್ ವಾಸ್ ಮೋರ್ ಆಫ್ ಅವ್ರು ಹೇಳ್ಕೊಟ್ಟಿದ್ದು, ಅವ್ರು ಇದು ಮಾಡಿದ್ದು. ಇವತ್ತು ನೆನೆಸ್ಕೋಬೇಕು, ಇಟ್ ಜಸ್ಟ್ ವೆಂಟ್ ಆನ್ ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ಇಟ್ ವಾಸ್ ಎ ಸೂಪರ್ ಡೂಪರ್ ಹಿಟ್. ಸೂಪರ್ ಡೂಪರ್ ಹಿಟ್, ಇನ್ ಫ್ಯಾಕ್ಟ್ ಸೂಪರ್ ಡೂಪರ್ ಹಿಟ್, ಸೂಪರ್ ಡೂಪರ್ ಹಿಟ್. ಅದಾದ್ಮೇಲೆ ನೀವು ಶಿವಣ್ಣ ಅವ್ರ ಜೊತೆ ಒಂದು ಎರಡು ಮೂರು ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಲ್ವಾ? ಎರಡು ಮಾಡಿದೆ ಚಂದ್ರು. ಆಮೇಲೆ ಐ ಡಿಡ್ ವಿಕ್ರಮ್ ಆ್ಯಂಡ್ ಆಮೇಲೆ ಸಂಯುಕ್ತ ಮಾಡಿದ್ವಿ. ಆಮೇಲೆ ದೇರ್ ವಾಸ್ ಅ ಗ್ಯಾಪ್, ನಾನು ಒಂದು ಎರಡು ಮೂರು ಪಿಕ್ಚರ್ ಹೊರಗಡೆ ಮಾಡಿದೆ. ಬಟ್ ದೆನ್ ಶಿವಣ್ಣ ವಾಸ್ ಟೂ ಬ್ಯುಸಿ, ದೆನ್ ಆಫ್ಟರ್ ದಟ್ ಒಂದು 10 years ಏನು ಮಾಡಿಲ್ಲ. ಐ ವಾಸ್ ವೆರಿ ಬ್ಯುಸಿ ಅವಾಗ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಈ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಗೊತ್ತು, ಹಳ್ಳಿ ರಂಬೆ ಬೆಳ್ಳೆ ಬೊಂಬೆನಲ್ಲಿ ನಂದು ಕಾಮಿಡಿ ಟ್ರ್ಯಾಕ್ ಬಾಲಕೃಷ್ಣ ಅವರ ಶಿಷ್ಯನ ಪಾತ್ರ ನಾ ಮಾಡಿದ್ದೆ, ನಾಯಕ ನಟಿಯಾಗಿ ಗುರುದತ್ ಅವ್ರು ಮಾಡಿದ್ರು. ದಟ್ ವಾಸ್ ಯುವರ್ ಫಸ್ಟ್ ಫಿಲ್ಮ್ ಆಸ್ ಎ ಫುಲ್ ಫ್ಲೆಜ್ಡ್ ಹೀರೋ ಇಫ್ ಐ ಆಮ್ ರೈಟ್. ಬಿಫೋರ್ ದಟ್ ಇವರು ಅಬ್ಬಾ ನಾಯ್ಡು ಅವ್ರದ್ದು ಒಂದು ಪಿಕ್ಚರ್ ಇತ್ತು, ಭೂಮಿ ದಾಯಣೆ ಅಂತ. ಭೂಮಿ ದಾಯಣೆ, ಕರೆಕ್ಟ್. ಸೊ ಅದು ಮಾಡಿದ್ರೆ ಅದು ಚೆನ್ನಾಗಿ ಹೋಗಲಿಲ್ಲ. ಇದು ಸುಮಾರು ಹೋಯ್ತು, ಬಟ್ ಮಾಲಾಶ್ರೀಯಿಂದ ಸ್ವಲ್ಪ ವಿ ಕುಡ್ ಡೂ ಬಿಸ್ನೆಸ್ ಅವಾಗ. ಹೌದು ಹೌದು. ಆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಯಾರು? ಎಂ ಪಿ ಶಂಕರ್ ಅವರು. ಎಂ ಪಿ ಶಂಕರ್ ನೆನೆಸ್ಕೋಬೇಕು ಅವ್ರು. ಬಿಕಾಸ್ ನಮ್ಗೇನು ಇಲ್ಲದೆ ರೋಗ ಕರ್ಕೊಂಡ್ ಬಂದು ನಮ್ಮ ಸಿನಿಮಾ ಹೀರೋ ಮಾಡಿ. ಐ ಆಮ್ ಗ್ರೇಟ್ಫುಲ್ ಟು ಹಿಮ್ ಇನ್ ಫ್ಯಾಕ್ಟ್. ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ನಟನಾಗಿ ಬಂದ್ರಿ, ಸಡನ್ ಆಗಿ ನಿರ್ದೇಶನ ಅನ್ನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತಲ್ಲ, ಇದು ನಡೆದಿದ್ದು ಹೇಗೆ, ಹೆಂಗಾಯ್ತದು? ಏನು ಇದು ಕೆಲಸ ಇಲ್ಲ ಚಂದ್ರು, ಬಿಕಾಸ್ ಆಫ್ಟರ್ ಆ್ಯಕ್ಟ್ ಮಾಡೋದು ಒಂದು ಅವಾಗ ಒಂದು 10 picture ಮಾಡಿರ್ತೀನಿ, ಕೆಲಸ ಬರಲಿಲ್ಲ. ದೆನ್ ಶಿವಣ್ಣ ಹೇಳಿದ್ದು ಪ್ರೊಡ್ಯೂಸ್ ಮಾಡೋ ನಾನು ಡೇಟ್ ಕೊಡ್ತೀನಿ ಅಂತ ಪಾಪ. ಆ್ಯಂಡ್ ಅವ್ರು ಅವ್ರಿಗೆ ಕೊಟ್ಟಿದ್ದು ರೆಮ್ಯುನರೇಷನ್ ಅನ್ಸ್ಕೋಬೇಕು. ನಾನು ರಾಕ್ ಲೈನ್ ಸೇರ್ಕೊಂಡು ಮಾಡಿದ್ವಿ ಆವಾಗ ಒಂದು ಪಿಕ್ಚರು. ಆ್ಯಂಡ್ ಅದರಲ್ಲಿ ದರ್ ಆರ್ ಆಫ್ ಇನ್ಸಿಡೆಂಟ್ಸ್ ವಿಚ್ ನೋ ಫ್ರೆಂಡ್ ವಿಲ್ ಡೂ ಇಟ್, ಯಾಕಂದರೆ ಶಿವಣ್ಣ ಅಷ್ಟು ಕೋಆಪ್ರೇಟ್ ಮಾಡಿ. ಸೊ ಕೆಲ ಕಡೆ ನಾನು ಅವನು ಚಾಪೆ ಮೇಲೆ ಮಾಡ್ಕೊಂಡಿದ್ವಿ. ಐ ಮೀನ್ ಈ ಸೈಡ್ ಮಲ್ಕೊಳ್ಳೋದೇ ಬೆಳಗ್ಗೆ ಶೂಟಿಂಗ್ ತಾನೆ, ಇಲ್ಲೇ ಮಲ್ಕೊ ಅಲ್ಲೇ ಮಲ್ಕೊ ಅಂತ ಇದು ಮಾಡಿ ಅವ್ನು ಆ ಮನುಷ್ಯನ ದೊಡ್ಡತನ ವಿ ಕುಡ್ ಫಿನಿಶ್ ದ ಫಿಲಮ್ ಆ್ಯಂಡ್ ಸುಮಾರು ಹೋಯ್ತು ಬೈ ದ ಟೈಮ್ ನಮ್ಮ ತಂದೆ ತೀರೋದ್ರು. ನನ್ನ ಡೈರೆಕ್ಷನ್ಗೂ ಈ ಸೈಡ್ ನನಗೇನು ಬರಲ್ಲ ಅಂದರೆ ನೀನು ಬಾ ಮಾಡು, ನನ್ನ ಫ್ರೆಂಡ್ ಕುಮಾರ್ ಬೇರೆ ಇದ್ದ, ಶಾರ್ಟ್ ಕಟ್ ಹೇಳು. ಶಿವಣ್ಣ ಹೆಲ್ಪ್ ಮೀ, ಬಟ್ ಲಕ್ಕಿಲಿ ನನಗೆ ಅವಾಗ ಮಧು ಸರ್ ಇದ್ರು, ಕ್ಯಾಮ್ರಾಮನ್ ಮಧುಸೂದನ್ ಅವರು. ಆ್ಯಂಡ್ ಪಿ ಶೇಷಾದ್ರಿ ವಾಸ್ ವರ್ಕಿಂಗ್ ವಿತ್ ಮೀ. ಸೊ ಯೇಶು ಇಸ್ ಮೋರ್ ಲೈಕ್ ಎ ಬ್ರದರ್. ಸೊ ಇಟ್ಸ್ ಅ ಕಲೆಕ್ಟಿವ್ ಥಿಂಗ್. ಸಮರ ಮಾಡಿದ್ವಿ ಅದು ಅವಾಗ, ಬಿಕಾಸ್ ಓಮ್ ಅಂತ ಒಂದು ಸೂಪರ್ ಹಿಟ್ ಸಿನಿಮಾ ಆದ್ಮೇಲೆ ಬಂದಿತ್ತು, ಇದು ಅಷ್ಟು ಚೆನ್ನಾಗಿ ಹೋಗಲಿಲ್ಲ ಅವಾಗ. ದೆನ್ ಆಮೇಲೆ ರೆಗ್ಯುಲರ್ ಕ್ಯಾರೆಕ್ಟರ್ ಯೂಸ್ ಮಾಡಿದೆ. ಐ ಥಿಂಕ್ ಆಫ್ಟರ್ ಐ ಪುಟ್ ಆನ್ ವೇಟ್ ಐ ಡಿಡ್ ಅಬೌಟ್ 30-40 films ಅವಾಗ. ಓಕೆ. ಇನ್ನೂ ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ ಗುರುದತ್ ಅವರು ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸೂಪರ್ ಆಗಿ ಮಾತಾಡ್ತಾ ಇದ್ದಾರೆ ಗುರುದತ್ ಅವರು, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ದೆನ್ ಆಮೇಲೆ ದರ್ಶನ್ ನನ್ನ ನನ್ನ ಫ್ರೆಂಡ್ಗೋಸ್ಕರ ಹೋಗಿದ್ದು ಸಿನಿಮಾ ಮಾಡಬೇಕು ಅಂತ. ನಾನು ಹೀ ಸೆಡ್ ನೀವು ಮಾಡಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ವಿ ಡಿಡ್ ದತ್ತ. ಸೊ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಮೈ ಬ್ಯಾನರ್ ವಿತ್ ಉದಯ್ ರವಿ ಅಂತ, ನನ್ನ ತಮ್ಮನ್ನ ನಮ್ಮ ತಂದೆ ತಮ್ಮನ ಹೆಸರಲ್ಲಿ. ಥ್ಯಾಂಕ್ಸ್ ಟು ದರ್ಶನ್ ವಿ ಐ ಸ್ಟಾರ್ಟೆಡ್ ಮೈ ಬ್ಯಾನರ್. ಸಿನಿಮಾ ಚೆನ್ನಾಗಿ ಹೋಯಿತು, ಐ ಗಾಟ್ ಎ ಗುಡ್ ನೇಮ್ ಆಲ್ಸೋ. ಓಕೆ. ಟೆಲಿವಿಷನ್ಗೆ ಎಂಟರ್ ಆಗಿದ್ದು ಹೆಂಗೆ? ಟೆಲಿವಿಷನ್ ಅಗೇನ್ 2001 ಚಂದ್ರು, ದಟ್ ವಾಸ್ ಅ ವೆರಿ ಬಿಗ್ ಬ್ರೇಕ್ ಆ್ಯಕ್ಚುಲಿ. ಥ್ಯಾಂಕ್ಸ್ ಟು ಸೆಲಮ್ ಅಂಕಲ್,
we can never forget him. Udaya TV, Selvam uncle, Geetamma. Because appan close friend, yakan avaru avaru maadiro kannada pictures alla appa bartiru, most of them in fact. So avaru ho keladaga, he gave us a weekly one quarter. Amele we started a daily with nanna close friend idan Kumar anta ivaga appu adra idan NS Rajkumar anta Maitri adala produce madidane. We both started on 5 years maadidvi. Amele we yav yav serial produce madidre ni we started with Shatamanad Hennu, ee Shatamanad Hennu anta. Then we started Godoli. Then Tulsi with Sudharani, then Savitri and Thunmadri, Vatsalya na horgada banmute. And he carried on after that. Then I did one for Kasturi in 2009 actually. But recognition what serials got into, I can never think of it. I can ashanagittu in fact. Even money wise also, la serial lal salpa antara guarantee duddu. Guarantee na kintan nimge adanna we can't differentiate madaka la. Serial might be an extension of cinema ashta. Yes. Serial actors, cinema actors la serials al maado dinno kashta because nimge live recording nimga idu dialogues it's very difficult. Yes. So nadike serial madaru obobbaru they are fantastic actors ivattu. That's true. Khandita. ನಮ್ಗೆ ಕಟ್ ಮಾಡ್ತಾರೆ ಇದು ಮಾಡ್ತಾರೆ ಅದೆಲ್ಲ ಇಲ್ವಲ್ಲ ಪಾಪ ಅವ್ರಿಗೆ ಅದೇನಿಲ್ಲ ಲೈವ್ ರೆಕಾರ್ಡಿಂಗು ಆ್ಯಂಡ್ ಪ್ಲಸ್ ನಿಮ್ ಭಾಷೆ ಸ್ಪಷ್ಟವಾಗಿರ್ಬೇಕು ಟುಡೇ ಬಹಳ ಖುಷಿಯಾಗೋದು ಇಷ್ಟೊಂದು ಸೀರಿಯಲ್ಸ್ಗಳು ಇಷ್ಟೊಂದು ಜನ ಆಕ್ಟ್ರೆಸ್ಗಳು ಬರ್ತೀರ ತುಂಬಾ ಇಟ್ಸ್ ಅ ವೆರಿ ಹೆಲ್ದಿ ಸೈನ್ ಫಾರ್ ಕನ್ನಡ ಇಂಡಸ್ಟ್ರಿ ನಿಮ್ಮ ಆಕ್ಟಿಂಗು ಮತ್ತು ಸಿನಿಮಾ ಜರ್ನಿಗೆ ನಿಮ್ಮ ತಂದೆ ನಿಮ್ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ರು ಅಂದ್ರೆ ಐ ಮೀನ್ ತಂದೆ ಇಲ್ವೇ ಇಲ್ಲ ಚಂದ್ರು ಬಿಕಾಸ್ ಐ ವಾಸ್ ನನಗೆ 27 ವರ್ಷ ಆದಾಗ ನಮ್ಮ ತಂದೆ ತಿರೋದ್ರು ಇಟ್ಸ್ ಮೈ ಚಿಕ್ಕಪ್ಪ ಹೂ ವಾಸ್ ಆಲ್ವೇಸ್ ದೇರ್ ಬಟ್ ನಾ ಪ್ರಯತ್ನ ಪಡ್ತಾನೆ ಇದ್ದೆ ಬಟ್ ಏನೋ ಸಕ್ಸಸ್ ಆಗಲಿಲ್ಲ ತಮಿಳು ಮಾಡದೆ ಐ ಡಿಂಟ್ ನನಗೆ ಸೀರಿಯಲ್ ಇಂದ ಒನ್ ಲೆವೆಲ್ ಐ ಕುಡ್ ಅಂದ್ರೆ ತಂದೆ ಚಿ ಉದಯಶಂಕರ್ ಅವರ ಪುತ್ರ ಅನ್ನೋ ಒಂದು ಇದಿತ್ತಲ್ಲ ಅದು ಶಾಪ ಅನ್ನೋ ಆಗ್ಬಿಡುತ್ತೆ ಅಲ್ವಾ ತುಂಬಾ ಹೆಸರಾಂತ ಕಲಾವಿದರ ಮಕ್ಕಳು ಅಥವಾ ಆತರ ಸಾಹಿತಿಗಳ ಮಕ್ಕಳು ಅಂದ್ರೆ ಅವ್ರನ್ನ ಯಾವ್ದಕ್ಕೂ ಕರಿಬೇಕಾದ್ರೆ ಸ್ವಲ್ಪ ಹಿಂಜರಿಕೆ ಅಂದ್ರೆ ಹತ್ರ ಹೋಗೋಕೆ ಹೆದರ್ತಾರೆ ಅನ್ಸುತ್ತೆ ಕೆಲವ ನಿರ್ಮಾಪಕ ನಾನು ಹೇಳೋದು ಖಂಡಿತ ಒಂದು ಆಶೀರ್ವಾದ ಇಂಥವ್ರ ಬಟ್ ಆ ಸಿನಿಮಾದಲ್ಲಿ ಯಾರು ಐ ಮೀನ್ ಇಟ್ ಇಸ್ ಆಫ್ ನೋ ಯೂಸ್ ಎವ್ರಿ ಡೇ ಇಸ್ ಅ ನ್ಯೂ ಡೇ ಎವ್ರಿ ಡೇ ಸ್ಟಾರ್ಟ್ ಅಫ್ರೆಶ್ ಎವ್ರಿ ಫಿಲ್ಮ್ ಇಸ್ ಅ ನ್ಯೂ ಫಿಲ್ಮ್ ಅದನ್ನ ನಾವು ಬಿಲಾಡೋದು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಬಿಕಾಸ್ ಯಾಕಂದ್ರೆ ವಿ ಶುಡ್ ಫೀಲ್ ಹ್ಯಾಪಿ ಇವಾಗ ನಮಗಿಂತ ಚೆನ್ನಾಗಿ ಮಾಡೋ ತುಂಬಾ ಜನ ಇದ್ದಾರೆ ಅದರಲ್ಲೂ ಕೆಲವು ಸರಿ ನಮ್ಮನ್ನು ಕರೆದು ಕೊಡ್ತಾರಲ್ವಾ ಅದೇ ನಿಮ್ ದೊಡ್ಡ ಗುಣ ಅಂತ ಹೇಳ್ಬೇಕು ಒಂದು ವಿರಾಮದ ನಂತರ ಗುರುದತ್ ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಮುಂದುವರಿಸ್ತಾರೆ ನೀವು ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ಸೂಪರ್ ಆಗಿ ಮಾತಾಡ್ತಿದ್ದೀರಾ ಗುರುದತ್ ಅವರೇ ಕಂಟಿನ್ಯೂ ಮಾಡಿ ಇನ್ನೂ ಅನೇಕ ವಿಚಾರಗಳು ನಿಮ್ಮಿಂದ ತಿಳ್ಕೋಬೇಕು ನನ್ಗೆ ಇನ್ನೊಂದು ಪ್ರಶ್ನೆ ಇದೆ ಇವಾಗ ನಿಮ್ಮ ತಾತ ಅವರು ಸಾಂಬರ್ ಶಿವರಾವ್ ಅವರು ಕೂಡ ಸಾಹಿತಿಗಳು ಮತ್ತೆ ಕಲಾವಿದರು ತಂದೆ ಕೂಡ ಕಲಾವಿದರು ಮತ್ತೆ ಸಾಹಿತಿಗಳು ನಿಮ್ಗೆ ಆ ಬರವಣಿಗೆ ಅಥವಾ ಸಾಹಿತ್ಯದ ಕಡೆ ಒಲವಿರ್ಲಿಲ್ವಾ ಅಥವಾ ಯಾತಕ್ಕೆ ಅದನ್ನ ಇದು ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದೆ ಎದೆ ತುಂಬಿ ಹಾಡುವನು ಅದರಲ್ಲಿ ಎಸ್ ಪಿ ಬಿ ಅವ್ರು ಕೇಳಿದ್ರಿದೆ ದೆನ್ ನಾನು ಹೇಳಿದೆ ತಮಿಳಲ್ಲಿ ವಾದ್ಯಾರ ಪಿಳ್ಳ ಮಕ್ಕಳು ಅಂದ್ರೆ ದೆನ್ ಅವ್ರು ತೆಲುಗುಲ್ ಅದೇನೋ ಹೇಳಿದ್ರು ಅದಕ್ಕೆ ಪಂಡಿತ ಪುತ್ರ ಅದೇನೋ ಹೇಳಿದ್ರು ಅವರು ಮೂರ್ಖ ಅಂತ ಸೊ ಅದು ನನ್ನ ತಂಬಂಗಿತ್ತು ಬಟ್ ನನಗೆ ಬರಲಿಲ್ಲ ಅದು ಇಟ್ಸ್ ನಾಟ್ ಕಮ್ ಬಿಕಾಸ್ ಅವರು ಬರಿತಿದ್ದ ನನ್ನ ತಂಗಿ ಪೊಯೆಟ್ರೀಸ್ ಬರಿತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ ಅವರು ಅದನ್ನ ಕಂಟಿನ್ಯೂ ಮಾಡಿ ಇಲ್ಲ ಇಲ್ಲ ಶಿ ಇಸ್ ಸೆಟಲ್ ಆರಾಮ್ಸ್ ಅಬ್ರಾಡ್ ನಿಮ್ ತಂದೆ ಯಾವತ್ತು ನಿಮಗೆ ಬರವಣಿಗೆ ಮಾಡೋ ಅಥವಾ ಬರಿ ಅಂತ ಹೇಳಿ ಆ ಥರದೆಲ್ಲ ಏನು ಮಾಡಲಿಲ್ಲ ಅದೇ ಹೇಳೋ ಚಂದ್ರು ನಿಮಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ಬಿಕಾಸ್ ಅವ್ರು ಯಾವುದಕ್ಕೂ ಫೋರ್ಸ್ ಮಾಡಲಿಲ್ಲ ಇದು ಮಾಡಬೇಕು ಅದು ದೇರ್ ವಾಸ್ ನೋ ಅಜೆಂಡಾ ಹೀಗೆ ಹೀಗೆ ಇರಬೇಕು ಅಂತ ನಮ್ಗೆ ಹೇಗೆ ಬೇಕೋ ನಾವು ಹಾಗಿದ್ವಿ ಫಾರ್ ಎವ್ರಿಥಿಂಗ್ ಹಿ ವಾಸ್ ಆಲ್ವೇಸ್ ದೇರ್ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನೆನೆಸ್ಕೊಬೇಕು ಐ ಮೀನ್ ಎವ್ರಿ ಐ ವಿಶ್ ಐ ಎವ್ರಿಬಡಿ ಹ್ಯಾಸ್ ಅ ಫಾದರ್ ಲೈಕ್ ಹಿಮ್ ಫ್ಯಾಂಟಾಸ್ಟಿಕ್ ಐ ಶುಡ್ ಬಿ ಗ್ರೇಟ್ಫುಲ್ ಟು ಗಾಡ್ ಎಸ್ 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 ಡೆಫಿನೆಟ್ಲಿ ಇವತ್ತು ನಿಮ್ಮ ಜೊತೆಗೆ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಮೋರ್ ದೆನ್ ಎನಿಥಿಂಗ್ I mean, it's more as Uday Shankar son, ashta. No, no, no. But, ಗುರುದತ್ತು ಚಿ ಉದಯಶಂಕರ್ ಮಗ ಅನ್ನೋದು ಒಂದು ಪಾರ್ಟು ಆದರೆ ಗುರುಜತ್ ಜೊತೆ ನಾವು ಕೆಲಸ ಮಾಡೋದ್ರಿಂದ ಒಂದು ಆತ್ಮೀಯತೆ ಇರೋದ್ರಿಂದ ನಾವು ಗುರುದತ್ತನ್ನ ಗುರುತತ್ ಅಂತಾನೆ ನಾವು ಸಂತೋಷ ಪಡಿಸ್ಬಿಡೋಣ ನಾನು ಯಾವತ್ತೂ ಚಿ ಉದಯಶಂಕರ್ ಮಗ ಅಂತ ಮಾತಾಡಿಸ್ಲೇ ಇಲ್ಲ ಆ ಥರ ದೃಷ್ಟಿಯಲ್ಲಿ ಮಾತಾಡಿಸ್ಲಿಲ್ಲ ನಾನು ಯಾವತ್ತೂ ಹಂಗೆ ಮಾತಾಡಿಸಿಲ್ಲ
ನನಗೇನಂದ್ರೆ ಇನ್ನೂ ಚೆನ್ನಾಗಿ ನೆನಪಿದೆ, ಸರ್ 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 ಅಂತ ಒಬ್ಬರನ್ನೊಬ್ಬರನ್ನ ಸಂಬೋಧಿಸ್ತಾ ಇದ್ವಿ. ಆಮೇಲೆ ವಯಸ್ಸು ಎಷ್ಟು ವಯಸ್ಸು, ಇಷ್ಟೇ ವಯಸ್ಸು, ಇದಕ್ಕೆ ಯಾಕೆ ಸಾರ್ ಅನ್ಬೇಕು, ಪಾಡ ಮಚ ಅಂತ ಶುರುವಾಗಿದ್ದು. ಸೊ ಇವಾಗಲೂ ಎಲ್ಲಿ ಸಿಕ್ಕಿದ್ರು ಕೂಡ ಮಚ ಅಂತಾನೆ ಕರೆಯೋದು. ಹಾಗಾಗಿ ನಮಗೆ ಗುರುದತ್ತೆ, ಜನಕ್ಕೆ ಚೀ ಉದಯಶಂಕರ್ ಮಗ ಅಲ್ಲ, ಅದು ಕರೆಕ್ಟ್. ಅದು ಅಂದ್ರೆ ಇವತ್ತು ನಾನು ಇಲ್ಲಿ ನಮ್ಮ ರೇಟ್ರೋ ಟಾಕೀಸ್ಗೆ ಬರಬೇಕು ಅಂತ ಕೇಳ್ಕೊಂಡಾಗ, ನಾಟ್ ಬಿಕಾಸ್ ಯು ಆರ್ ಚೀ ಉದಯಶಂಕರ್ ಸನ್, ಇಟ್ ಇಸ್ ಬಿಕಾಸ್ ಯು ಆರ್ ಗುರುದತ್ ದಿ ಆಕ್ಟರ್, ಗುರುದತ್ ಡೈರೆಕ್ಟರ್. Another thing I want to mention, there's a fantastic program from 92.7 Big FM, because ಇದನ್ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತೀನಿ, ಐ ಕೀಪ್ ಲಿಸನಿಂಗ್ ಟು ದಿಸ್ ಪ್ರೋಗ್ರಾಮ್. ನೀನು ಅಂಡ್ ಗೀತಮ್ಮ ಹ್ಯಾಸ್ ಬೀನ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೇಳ್ತಿದ್ದೀರಿ 92.7 Big FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 Big FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಗೀತಮ್ಮ, ಎವ್ರಿಥಿಂಗ್ ಇಸ್ ನೈಸ್, ನೀವು ದಯವಿಟ್ಟು ಒಂದು ಸ್ಮಾಲ್ ರಿಕ್ವೆಸ್ಟ್, ಅವ್ರ ಕೈಲಿ ಹಾಡಿಸ್ಬೇಡಿ ಅಷ್ಟೇ, ಎಲ್ಲ ಮಾಡಿ. ನಮ್ಮ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಒಬ್ರು ಇದ್ದಾರೆ ಕವಿತಾ ಅಂತ, ಅವರು ನಮ್ಮ ಸಿಹಿ ಕಹಿ ಚಂದ್ರು ಅಷ್ಟೇ ಚೆನ್ನಾಗಿ ಹಾಡ್ತಾರೆ, ಅವರಿಬ್ರು ಹಾಡಕ್ ಶುರು ಮಾಡ್ಬಿಟ್ರೆ ನಾನು ಓಡ್ತಾ ಇರ್ತೀನಿ ಸ್ಟುಡಿಯೋದಿಂದ. ಯಾಕಂದ್ರೆ ಇವತ್ತು ಬಂದಾಗ ಸ್ಟುಡಿಯೋಗೆ ಬಂದಾಗ ವಾಯ್ಸ್ ಕೇಳಿಸ್ತು ಚಂದ್ರು ಅವ್ರದ್ದು, ಓಡಕ್ ಟ್ರೈ ಮಾಡಿದೆ, ಅದ್ರೊಳಗೆ ಸೆಕ್ಯೂರಿಟಿ ಅವ್ರು ಬಿಡ್ಲಿಲ್ಲ, ಮೇಲ್ ಕಳ್ಸಕ್ ಹೇಳಿದ್ದಾರೆ ಅಂದ್ರು, ಅದೊಂದು ಚೆಕ್ ಮಾಡಿದ್ದಾರೆ, ಸೆಕ್ಯೂರಿಟಿ ಇಟ್ಬಿಟ್ಟಿರ್ತಾರೆ, ದಯವಿಟ್ಟು ಹಾಡಕ್ ಶುರು ಮಾಡ್ಬಿಡ್ತಾರೆ. ನಿಜವಾಗ್ಲಿ ಬಹಳ ವಿಶಾಲವಾದ ಮನಸ್ಸು, ಇಟ್ಸ್ ಯು ಗಾಟ್ ಎ ವೆರಿ ಬಿಗ್ ಹಾರ್ಟ್. ಯಾಕಂದ್ರೆ ಇಷ್ಟು ವರ್ಷ ಚಂದ್ರು ಒಂದು ಹಾಡು ಕೇಳ್ಕೊಂಡು ನೀವು 25 ವರ್ಷ ಮದುವೆ ಆಗಿ, ಒಂದು ಮದುವೆ ಅಂತ ವಿಷಯಕ್ಕೆ ಬಂದಾಗ ನಮ್ಮ ಜೀವನದಲ್ಲಿ ಮದುವೆ ಆಗ್ಲೇ ಇಲ್ಲ. ಎವ್ರಿ ಪ್ರೀತಿ ಪ್ರೇಮ ಆಗ್ತಾನೆ ಇರ್ತಾ ಇಲ್ಲ, ಹಾಗೇನಿಲ್ಲ. ಬಿಕಾಸ್ ಆ ವಯಸ್ಸಲ್ಲಿ ಎವ್ರಿಬಡಿ ಹ್ಯಾಸ್ ಅಟ್ ದಿಸ್ ಥಿಂಗ್. ಪ್ರೀತಿ ಪ್ರೇಮಕ್ಕೆ ವಯಸ್ಸಿಲ್ಲ, ಇವತ್ತಿಗೂ ಕೂಡ ಆಗ್ಬೋದು ಇಲ್ಲ. ಬಿಕಾಸ್ ಒಂದ್ ಇವಾಗ ಇಫ್ ಸಂಬಡಿ ಯಾರಿಗಾರ ಮದುವೆ ಆಗ್ಬೇಕು ಅಂದ್ರೆ ಇವತ್ತು ಸರ್ಟನ್ ಥಿಂಗ್ಸ್ ಫಾರ್ ಅ ಗರ್ಲ್, ಬಿಕಾಸ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಸೊ ನಾನು ಯಾವಾಗಲೂ ಐ ಯೂಸ್ ಟು ಟೆಲ್ ಮೈ ಫಾದರ್, ಐ ಮೀನ್ ನಾನೇನೋ ಮಾಡಬೇಕು, ಪ್ರಯತ್ನ ಮಾಡಬೇಕು, ನಾನೇನಾದ್ರು ಕೆಲಸ ಮಾಡಬೇಕು, ಐ ಮೀನ್ ದುಡಿ ತಿಂಗಳಿಗೆ ಹೀಗೆ ಬರಬೇಕು ಅಂತ. ಸಿನಿಮಾಲಿ ಅದ್ರಲ್ಲಿ ಪಾಸಿಬಲ್ ಇಲ್ಲ. ಸೊ ನನ್ನ ಗಮನ ಪೂರ್ತಿ ಈ ಕಡೆ ಹೊರಟೋಯ್ತು, ನಮ್ಮ ಏನೋ ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು ಅಂತ. ಸೊ ಹಾಗೆ 50 ವರ್ಷ ಆಗೋಯ್ತು. ನೀವು ಹೀರೋ ಆಗಲ್ಲ ಅಭಿನಯಿಸಿದಾಗ, ಸೊ ಹ್ಯಾಂಡ್ಸಮ್, ಈಗಲೂ ಹ್ಯಾಂಡ್ಸಮ್ ಆಗಿ ಇದ್ದೀರಾ, ಬಟ್ ತಲೆ ತುಂಬ ಕರ್ಲಿ, ಹೇರ್ ಎಲ್ಲ ಇತ್ತು, ಅವಾಗೂ ನಿಮಗೆ ಇದನ್ಸ್ಲಿಲ್ವಾ ಅಂದರೆ ಮದುವೆ ಆಗಬೇಕು, ಪ್ರೀತಿ ಮಾಡಬೇಕು? ಮದುವೆ ಆಗಬೇಕು ಅಂತ ಯಾವತ್ತೂ ಬಂದಿಲ್ಲ ನನಗೆ. ಇನ್ಫ್ಯಾಕ್ಟ್ ಬಿಕಾಸ್ ವೆನ್ ಐ ವಾಸ್ ನಾನು ಹೇಳಿದ್ನಲ್ಲ 27 ನಮ್ಮ ಆಫ್ಟರ್ ದಟ್ ಐ ಮೀನ್ ಜವಾಬ್ದಾರಿ ನಂಗೆ ಇರಲಿಲ್ಲ, ಬಿಕಾಸ್ ನಮ್ಮ ಚಿಕ್ಕಪ್ಪ ಇದ್ರು. ಓಕೆ ಓಕೆ. ನಾನು ಮೋಸ್ಟ್ ಇರ್ರೆಸ್ಪಾನ್ಸಿಬಲ್, ನಾನು ನನಗೆ ಜವಾಬ್ದಾರಿ ಇರಲಿಲ್ಲ, ಆ ಕಡೆ ಗಮನ ಯಾವತ್ತೂ ಹೋಗಿಲ್ಲ, ಹಂಗೆ ಮದುವೆ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸೊ ಇನ್ನ ಬೇಕಾದ್ರೆ ನಮ್ಮ ಪ್ರೋಗ್ರಾಮ್ ಕೇಳ್ತಿರೋರು ನಿಲ್ಲಮ್ಮ ಖಂಡಿತ ನನಗೆ, ಬಿಕಾಸ್ ಇವತ್ತು ಐ ಶುಡ್ ಥ್ಯಾಂಕ್ ಗಾಡ್ ಐ ಆಮ್ ಸ್ಪೆಂಡಿಂಗ್ ಲಾಟ್ ಆಫ್ ಟೈಮ್ ವಿತ್ ಮೈ ಮದರ್. ಇಟ್ಸ್ ವಂಡರ್ಫುಲ್ ಬಿಕಾಸ್ ಎವ್ರಿ ಮೂಮೆಂಟ್ ಬೆಳಗ್ಗೆ ಗಲಾಟೆ ಮಾಡಕ್ಕೆ ಶುರು ಮಾಡ್ತಾಳೆ ನನ್ನ ಅವಳು. ಆ್ಯಂಡ್ ನಮ್ಮ ಮನೆಗೆ ನನ್ನ ಸ್ನೇಹಿತ ಒಬ್ಬ ಬರ್ತಾನೆ ಚೆನ್ನ ಅಂತ, ಅವನ ಅಣ್ಣವ್ರ ಜೊತೆ ಹೀ ಚೆನ್ನ ಕಮ್ಸ್ ಹೋಮ್ ಎವ್ರಿ ಡೇ. ಸೊ ಡೈಲಿ ಅವನು ನಗ್ತಾ ಇರ್ತಾನೆ, ವೇಷಿ ಟಿ ಫ್ರೆಂಡ್ಸ್ ಥರ ಗಲಾಟೆ ಮಾಡ್ತಾಳೆ ಅವಳು. ಯಾರಿಗ ಆ ಪ್ಲೇಸಸ್ ಸಿಗುತ್ತೆ, 50 ಇನ್ನೂ ಕಂಟ್ರೋಲ್ ಮಾಡ್ತಾನೆ ನಾನು, ಗಲಾಟೆ ಮಾಡ್ತಾಳೆ. ಇಟ್ಸ್ ಅ ಬ್ಲೆಸ್ಸಿಂಗ್ ಅಷ್ಟೇ, ಎಲ್ರಿಗೂ ಸಿಗಲ್ಲ ಅದೃಷ್ಟ. ನನ್ನ ತಂಗಿ ತಂಗಿ ಇನ್ ಯು ಎಸ್, 15 ಆಯ್ತು ಹೋಗಿ ಅಲ್ಲಿ. ಎಲ್ಲಿದ್ದಾರೆ ಯು ಎಸ್ ಅಲ್ಲಿ? ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಚಂದ್ರ, ಬಿಕಾಸ್ ಯು ಕೀಪ್ ಟ್ರಾವೆಲಿಂಗ್. ನಾನು 15 ಆಯ್ತು ಫ್ಲೈಟ್ ಹತ್ತಿ. ಓಕೆ ಓಕೆ ಓಕೆ. ಸೊ ಮೊನ್ನೆ ಬೆನಿಗೆ ಐ ಸಾ ಯು ಇನ್ ದಿಸ್ ಥಿಂಗ್, ವಾಟ್ಸ್ ಅಟ್ ಮಸ್ಕಟ್. ಮಸ್ಕಟ್, ಯಾ. Where we had some biscuits. Yes, yes, yes. ಮಸ್ಕಟಲ್ಲಿ ಬಿಸ್ಕೆಟ್ ತಿಂದ್ವಿ ನಾನು ಗುರುದತ್ತು. ಇನ್ನೂ ಬೇಕಾದಷ್ಟು ವಿಚಾರ ಗುರುದತ್ ಜೊತೆ ಮಾತಾಡೋಣ ಒಂದು ವಿರಾಮದ ನಂತರ. ಕೇಳ್ತಿದ್ದೀರಾ 92.7 Big FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 Big FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ, 92.7 Big FM ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಮ್ಮ ಜೊತೆ ಇದ್ದರೆ ನಾನು ಸಿಹಿ ಕಹಿ ಗುರು. ಸರಿಯಾಗಿ ಹೇಳಿದೆ ಗುರು, ಬಿಕಾಸ್ ಯಾಕಂದ್ರೆ ನಾನು ಫೋನಲ್ಲಿ ಫೀಡ್ ಮಾಡ್ಕೊಂಡು ಸಾಲ್ಟ್ ಅಂಡ್ ಸ್ವೀಟ್ ಅಂತ. ಓಕೆ, ಏನಂದ್ರೆ ನಾನು ಒಂದು ಪ್ರಶ್ನೆ ಕೇಳಬೇಕಾಯ್ತು. ಈಗ ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಈ ಫಸ್ಟ್ ಫಿಲ್ಮ್ ಡೈರೆಕ್ಟ್ ಮಾಡುವಾಗ ವಾಟ್ ಆರ್ ಆಲ್ ದಿ ಟ್ರಬಲ್ಸ್ ಯು ಫೇಸ್ಡ್, ಅಂದ್ರೆ ಏನೇನು ತೊಂದರೆಗಳಾಯ್ತು? ಬರೀ ಕಲಾವಿದ್ರಾಗಿದ್ರಿ ನೀವು, ಸಡನ್ ಆಗಿ ಬರೀ ಕಲಾವಿದ್ರಾದ್ರೆ ಒಂದು ಪಾತ್ರನ ನಾವು ಪಾಡಿಗೆ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ನಿರ್ದೇಶಕ ಅಂದ್ರೆ ಇಡೀ ಸಿನಿಮಾದ ಒಂದು ಕ್ಯಾಪ್ಟನ್ ತರ, ಸೊ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ವಾ? ಅದು ಹೇಗೆ ನೀವು? ಬಿಕಾಸ್ ನಾನು ಅದೃಷ್ಟ ಮಾಡಿದೆ, ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಶಿವರಾಜ್ ಕುಮಾರ್ ಅವರು, ದೇವರಾಜ್ ಅಂಡ್ ಸುಧಾರಾಣಿ. ಸೊ ಏನು ಅಲ್ಲಿ
ಡೈರೆಕ್ಷನ್ ಮಾಡೋ ಅಗತ್ಯನೇ ಇರಲಿಲ್ಲ, ಬಿಕಾಸ್ ಸೀನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರ ಪಾಡು ಮಾಡ್ಕೊಂಡು ಹೋಗೋರು. ಅದು ಅದು ಅದೃಷ್ಟ ಕಂಟಿನ್ಯೂ ಆಯಿತು, ಬಿಕಾಸ್ ಇವನ್ ಫಾರ್ ದತ್ತ ದರ್ಶನ್ ವಾಸ್ ದೇರ್ ಅಂಡ್ ರಮ್ಯಾ ವಾಸ್ ಅಗೇನ್ ಸುದೀಪ್. ಸಮರ ಸಿನಿಮಾ ಮಾಡುವಾಗ ಏನೇನು ಸಮಸ್ಯೆಗಳು ಎದುರಾಯಿತು ನಿಮಗೆ? ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ ಒಂದೇ ಸಲಿ ಚಂದ್ರು ಇದಲ್ಲಿ ಗೀತಮ್ಮ ವಿ ವೆಂಟ್ ಟು ಸಿಂಗಪೋ. ಅವಾಗ ಏನಾಯ್ತು ಅಂದ್ರೆ ನಮಗೆ ಸಾಂಗ್ ತೆಗೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ. ಸೊ ಎರಡು ಸಾಂಗ್ ನಾ ಬಂದು ಶಿವಣ್ಣನೇ ಕೊರಿಯೋಗ್ರಾಫ್ ಮಾಡಿದ್ದೆ ಅಲ್ಲಿ ಸಿಂಗಾಪುರಲ್ಲಿ. ಓ ಹೌದಾ, ಓಕೆ. ಸೊ ಟಚ್ ಅಪ್ ಬಾಯ್ ನಾನು, ಯಾಕಂದ್ರೆ ಯಾರೂ ಬರಲಿಲ್ಲ, ಒಂದು ನಾಲ್ಕೈದು ಜನ ಇಲ್ಲೇ ಉಳ್ಕೊಂಡ್ಬಿಟ್ರು. ಸಾಂಗ್ ಅವ್ರು ಕೊರಿಯೋಗ್ರಾಫ್ ಮಾಡಿದ್ರು, ಟಚ್ ಅಪ್ ಮೇಕಪ್ ಎಲ್ಲ ನಾನು ನೋಡಿಕೊಂಡೆ, ಕ್ಯಾಮ್ರಾಮನ್ ಮಧು ಅವರು. ಆ್ಯಂಡ್ ಇಫ್ ನಾಟ್ ಫಾರ್ ಶಿವಣ್ಣ ತುಂಬ ಕಷ್ಟ ಆಗ್ತದೆ ನನಗೆ. ಅಲ್ವಾ, ಎಷ್ಟು ಕಷ್ಟ ಅವರು ಶಿವಣ್ಣ ಅವರೇ ಕೊರಿಯೋಗ್ರಾಫ್ ಮಾಡಿದ್ರು. ಶಿವಣ್ಣ ಅಂಡ್ ಹಿ ಟೋಲ್ಡ್ ಬಿಕಾಸ್ ಸುಧಾ ಅಂಡ್ ಶಿವಣ್ಣ ಹ್ಯಾಡ್ ಡನ್ ಲಾಟ್ ಆಫ್ ಫಿಲ್ಮ್ ಯಾ ಜೊತೆಲಿ. ಸೊ ಅವರಿಬ್ರು ಸೇರಿಕೊಂಡು ವಿ ಅವರ ಕೋಆಪರೇಷನ್ ಅಲ್ಲಿ ವಿ ಕುಡ್ ಫಿನಿಶ್ ಟೂ ಸಾಂಗ್ಸ್ ಅವಾಗ. ಓಕೆ, ಬಿಕಾಸ್ ಎಲ್ಲ ಬಂತು ಕಡೆಯಲ್ಲಿ, ನಾಗರಾವನ್ ಬಂತು, ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ, ಮೇಕಪ್ ಮ್ಯಾನ್ ಬರಲಿಲ್ಲ. ಸೊ ಬಂದ್ಬಿಟ್ಟು ಎಲ್ಲ ಸಾಂಗ್ಸ್ ಫಿನಿಶ್ ಮಾಡ್ಬೇಕು ಅಂದ್ರೆ ವಿ ಫಿನಿಶ್ ಇಟ್. ಇನ್ ಫ್ಯಾಕ್ಟ್ ಅದು ಬೇರೆ ದೇಶಕ್ಕೆ ಹೋದಾಗ ಇನ್ನ ಕಷ್ಟ ಅಲ್ವಾ, ಅದಕ್ಕೋಸ್ಕರ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ, ಟೈಮ್ ಇಸ್ ಮನಿ, ತುಂಬಾ ಕಷ್ಟ ಅದು. ನಿಜವಾಗ್ಲೂ ನಿಮಗೆ ಅದೃಷ್ಟ ಅಂತ ಹೇಳ್ಬೋದು, ಬಿಕಾಸ್ ಶಿವಣ್ಣ ಅಂತ ದೊಡ್ಡ ಕಲಾವಿದ್ರು ಅಂತ ಅಲ್ಲ, ದೊಡ್ಡ ಸೂಪರ್ ಸ್ಟಾರ್. ಅದೇ ನಾನು ಡೈರೆಕ್ಷನ್ ಮಾಡಿದ ಸಿನಿಮಾ ಎಲ್ಲ ನಂಗೆ ಅದು ಅದೃಷ್ಟ ಮಾಡಿದೆ, ಬಿಕಾಸ್ ಎಸ್ಟಾಬ್ಲಿಷ್ ಆಕ್ಟರ್ಸ್. ಅದೇ ಚಂದ್ರು ಹೇಳ್ತೇನೆ, ಇವಾಗ ನೀನು ಮಾಡ್ತಿದ್ಯಾ, ಇಟ್ ಇಸ್ ಅ ಗುಡ್ ಥಿಂಗ್ ಬಿಕಾಸ್ ಯು ಹ್ಯಾವ್ ಎಸ್ಟಾಬ್ಲಿಷ್ ಆಕ್ಟರ್ಸ್, ಹ್ಯಾವ್ ದ ವರ್ಕ್ ಡನ್, ಹ್ಯಾವ್ ದ ಜಾಬ್ ಡನ್ ಅಂತಾರೆ. ಇವತ್ತು ಕನ್ನಡ ಇಂಡಸ್ಟ್ರಿ ವಿ ಶುಡ್ ಬಿ ತುಂಬ ಸಂತೋಷದ ವಿಷಯ ಅಂದರೆ ದ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪೀಪಲ್ ವಿತ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ, ಲೈಕ್ ರಂಗೀತ ರಂಗ ಆ್ಯಂಡ್ ಫಸ್ಟ್ ರ್ಯಾಂಕ್ ರಾಜು. ಇವತ್ತು ಟುಡೇ ಇವತ್ತು ದ ಕಲೆಕ್ಷನ್ಸ್ ಏನು ಬರ್ತಾ ಇದೆಯೋ ಇವತ್ತು, ವಿ ಆರ್ ಈಕ್ವಲ್ ಟು ಎನಿ ತೆಲುಗು ತಮಿಳ್. ಅದು ನಮ್ಮೊಂದು ಸಣ್ಣ ಇಂಡಸ್ಟ್ರೀಲಿ, ಬಿಕಾಸ್ ನಮ್ಮ ಕಾಂಪಿಟೇಷನ್ ಇರೋದು ಇಟ್ಸ್ ಫ್ರಮ್ ಆಲ್ ಸೈಡ್ಸ್ ಆಕ್ಚುಲಿ, ಥಿಯೇಟರ್ಗಳಾಗಲಿ ಇದಾಗಲಿ. ಅದು ಆದರೂ ಪರವಾಗಿಲ್ಲ, ನಮ್ಮ ಹೀರೋಗಳು ಇವತ್ತು ಇಷ್ಟೊಂದು ದಾಖಲೆಗಳು ಮಾಡ್ತೀರ, ಐ ಮೀನ್ ರೆಕಾರ್ಡ್ಸ್ ಆಫ್ ಬೀಂಗ್ ಬ್ರೋಕನ್. ಬಾಹುಬಲಿ ಅಂತ ದೊಡ್ಡ ಸಿನಿಮಾ ಮುಂದೆ ರಂಗೀತರಂಗ ಅಷ್ಟು ಚೆನ್ನಾಗಿ, ಖಂಡಿತ ಇವತ್ತು ಅದು ಒಳ್ಳೇದಕ್ಕೆ ಯಾವತ್ತು ಬಹಳ ಸಂತೋಷದ ವಿಷಯಕ್ಕೆ ತಮ್ಮ, ಬಿಕಾಸ್ ನಾವ್ ಇಟ್ಸ್ ನಾಟ್ ಕಾಂಪಿಟೇಷನ್, ನಮ್ಮೂರಲ್ಲಿ ನಮಗೆ ಎಕ್ಸಿಸ್ಟೆನ್ಸ್, ಅದರಲ್ಲೂ ಈ ರೆಕಾರ್ಡ್ ಕಲೆಕ್ಷನ್ಸ್ ಇದೆಯಲ್ಲ, ಬಹಳ ಸಂತೋಷದ ವಿಷಯ ನಮಗೆ. ಇನ್ನು ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಗುರುದತ್ ಅವರಿಂದ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಸ್ಟುಡಿಯೋದಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ಗುರುದತ್ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನೀವು ಫಸ್ಟ್ ಫಿಲ್ಮ್ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ರಿ, ಆಮೇಲೆ ದರ್ಶನ್ ಆಲ್ಸೋ ವಾಸ್ ಅ ವೆರಿ ಬಿಗ್ ಸ್ಟಾರ್, ಈಸ್ ಎ ವೆರಿ ಬಿಗ್ ಸ್ಟಾರ್. ಅವ್ರ ಜೊತೆ ಕೆಲಸ ಮಾಡಿದ್ದಾಗ ಏನು ಅನುಭವಗಳಾಯ್ತು? ದರ್ಶನ್ ಮುಂಚೆ ನನಗೆ ನ್ಯೂ ದರ್ಶನ್ ಇನ್ ಫ್ಯಾಕ್ಟ್. ಸೊ ದರ್ಶನ್ ಜೊತೆ ಇಟ್ಸ್ ಹೀಸ್ ಮೋರ್ ಲೈಕ್ ಎ ಚೈಲ್ಡ್. ಮೊನ್ನೆ ಬುಲೆಟ್ ಪ್ರಕಾಶ್ ಯಾವುದೋ ಇದು ಅವ್ರದ್ದು ಇದಲ್ಲಿ ಹೇಳ್ತಿದ್ರು, ದರ್ಶನ್ ಹೀಸ್ ಮೋರ್ ಲೈಕ್ ರಿಸ್ಟಿಂಗ್ ಆ್ಯಂಡ್ ವಂಡರ್ಫುಲ್, ಬಿಕಾಸ್ ದರ್ಶನ್ ಆ್ಯಂಡ್ ರಮ್ಯಾ ಅವರ ದರ್ಶನ್ ವಾಸ್ ವೆರಿ ವೆರಿ ಕೋಆಪರೇಟಿವ್. ಆ ಸಿನಿಮಾ ಮುಗಿಸ್ದೆ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿ ಹೋಯ್ತು. ಅದು 100 days, ಒಂದು 10 days ಬಿಫೋರ್ ಏನೋ ಕಮಿಟ್ಮೆಂಟ್ಸ್ಗೋಸ್ಕರ ತೆಗಿಬೇಕಾಯ್ತು ಮೈಸೂರು. ನಾವು ವಿತ್ ಹಿಮ್ ಇಟ್ ವಾಸ್ ವೆರಿ ವೆರಿ ಈಸಿ, ಬಿಕಾಸ್ ವೆನ್ ವಿ ಸ್ಟಾರ್ಟೆಡ್ ವಾಸ್ ದರ್ಶನ್ ಹೇಳಿದ್ರು ಭಯ ನೀವು ಆರಾಮಾಗಿರಿ ಫಿನಿಶ್ ದ ಫಿಲ್ಮ್. ಸೊ ಸಿನಿಮಾನ ಒಂದು 55 days ಮುಗಿಸಿದ್ವಿ ನಾವು ಅದು. ಓಕೆ, ಆ ಸಿನಿಮಾದಲ್ಲಿ ನಡೆದಂತ ಘಟನೆಗಳು ವಿಶೇಷವಾದ ತುಂಬಾ ಸ್ಮೂತ್ ಆಗಿ ಹೋಯ್ತು, ಬಿಕಾಸ್ ಫಸ್ಟ್ ಕಾಂಬಿನೇಷನ್ ಚಂದ್ರು ಬಿಟ್ವೀನ್ ಸುಧಾ ಅಂಡ್ ಐ ಮೀನ್ ಸಾರಿ ರಮ್ಯಾ ಅಂಡ್ ದರ್ಶನ್ ತುಂಬಾ ಸ್ಮೂತ್ ಆಗಿ, ಎಲ್ಲೂ ತೊಂದರೆ ಆಗಲಿಲ್ಲ. ನಾವು ಅನ್ಕೊಂಡಿದ್ದ ಪ್ರಕಾರ ಪ್ರೋಗ್ರಾಮ್ ಮುಗಿಸಿದ್ವಿ. ಇನ್ಫ್ಯಾಕ್ಟ್ 55 days ಅಲ್ಲಿ ಅದು ಅಂತ ಇಬ್ರು ದೊಡ್ಡ ಆಕ್ಟರ್ಸ್ ನಿಂತ್ಕೊಂಡು ಮುಗಿಸೋದು ದೊಡ್ಡ ಕೆಲಸ ಅದು. ಅಂಡ್ ಯು ಆರ್ ಆಲ್ಸೋ ದ ಪ್ರೊಡ್ಯೂಸರ್? ಐ ವಾಸ್ ಆಲ್ಸೋ ದ ಪ್ರೊಡ್ಯೂಸರ್. ಇನ್ಫ್ಯಾಕ್ಟ್ ಅವರೆಲ್ಲರಿಗೂ ಸಹಕಾರ ದಿಸ್ ಟೈಮ್ ವಿ ಕುಡ್ ಫಿನಿಶ್ ದ ಫಿಲ್ಮ್. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ ಅಂದ ತಕ್ಷಣ ಒಂಥರ ಒಂದು ಭಯ ಇದ್ದೇ ಇರುತ್ತಲ್ವ, ಹೆಂಗ ಅನಿಸ್ತು ನಿಮ್ಗೆ ಆ ಸಿನಿಮಾ ಅದಕ್ಕೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಹಾಕ್ಬೇಕು, ಬಿಕಾಸ್ ದೊಡ್ಡ ದೊಡ್ಡ ಸ್ಟಾರ್ಗಳಿರುವಂತ ಸಿನಿಮಾ ಸ್ಟಾರ್ಗಳ ಅಂದ ತಕ್ಷಣ ಅದಕ್ಕೆ ಅಷ್ಟೇ ಗ್ರ್ಯಾಂಡ್ಯೂರ್ ಆಗಿ ನೀವು ಶೂಟಿಂಗ್ ಕೂಡ ಮಾಡಬೇಕು. ನಮ್ಮ ಸಿನಿಮಾಗಳು ನಾವೇ ಮಾಡಿದ್ರೆ ಬೆಟರ್ ಗೀತಮ್ಮ, ಬಿಕಾಸ್ ಐ ಮೀನ್ ರೆಸ್ಪಾನ್ಸಿಬಿಲಿಟಿ ನಮ್ಗಿರುತ್ತೆ, ಪ್ಲಸ್ ನಮ್ಗೇನಿಷ್ಟ ವಾಟ್ ಎವರ್ ವಿ ಕ್ಯಾನ್ ಡೂ ವಿ ಕ್ಯಾನ್ ಡೂ ಇಟ್, ಬಿಕಾಸ್ ಇನ್ನೊಂದು ಕಡೆ ನಾವು ಇನ್ನೊಂದು ಕಡೆ ಅಂದ್ರೆ ವಿ ಆರ್ ರೆಸ್ಪಾನ್ಸಿಬಲ್, ಇನ್ನೊಬ್ಬರಿಗೆ ಆನ್ಸರ್ ಮಾಡಬೇಕು, ಇನ್ನೊಬ್ಬರ ದುಡ್ಡನ್ನು ನಾವು ರಿಸ್ಕ್ ತಗೊಬೇಕು. ಅದು ಕಷ್ಟ ಯಾವತ್ತು, ಇಲ್ಲದಾದ್ರೆ ಯು ವಿಲ್ ಬಿ ಇಂಡಿಪೆಂಡೆಂಟ್, ನಿಮ್ಗೆ ಏನು ಇಷ್ಟನೋ ಖಂಡಿತ ಮಾಡ್ಬೋದು, ಕ್ವಾಲಿಟಿ ಚೆನ್ನಾಗಿ ಖಂಡಿತ ಉತ್ತರ ಕೊಡಬೇಕಾಗಿಲ್ಲ. ಇನ್ಫ್ಯಾಕ್ಟ್
ಸೊ ಈ ಸಿನಿಮಾ ಮಾಡಿದಾಗ ನಿಮ್ಗೆ ನೀವು ಅನ್ಕೊಂಡಿದ್ದಷ್ಟು ಅಂದ್ರೆ ಐಡಿಯಾಸ್ ಎಲ್ಲ ನೀವು ಏನ್ ಅನ್ಕೊಂಡಿದ್ರಿ ಕತೆನಲ್ಲಿ ಅದೆಲ್ಲ ಮಾಡೋಕ್ ಸಾಧ್ಯ ಆಯ್ತು? ಬಿಕಾಸ್ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕೊಂಡಾಗ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಅವರ ಇಮೇಜ್ಗೆ ತಕ್ಕನ ಹಾಗೆ ಕತೆಗಳನ್ನ ಮಾಡ್ವಿ ಚೇಂಜ್ ಮಾಡ್ಕೊಳಕ್ ಬೇಕಾಗತ್ತೆ ಅಂತೆಲ್ಲ ಕೇಳ್ಪಡ್ತೀವಿ. ಇದು ದರ್ಶನ್ ಬಂದು ಹೇಳಿದ್ರು ನಮ್ಗೆ ಕಾಮಿಡಿ ಮಾಡೋಣ ಭಯ ಅಂತ ಫಸ್ಟ್ ಟೈಮ್. ಸೊ ವಿ ಟ್ರೈಡ್ ಅ ಕಾಮಿಡಿ. ಜನಾರ್ದನ್ ಮಹರ್ಷಿ ನಮ್ಮ ಸ್ಟೋರಿ ರೈಟರ್ ಅವರು, ಆಕಾಶ ಅಭಿಯಲಮ ಆಕಾಶ ಮೇಲೆ ಮಿಕ್ಕಿ ಇದು ಹಲವಾರು ಸಿನಿಮಾಗಳನ್ನ ಹಲವಾರು ಕಾಮಿಡಿ ಸ್ಕ್ರಿಪ್ಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪುರಿ ಜಗನ್ನಾಥ್ ಅವ್ರ ಸಿನಿಮಾಗಳು ಸುಮಾರು ಅವರು ಬರೀತಾರಲ್ಲ? ಇಲ್ಲಮ್ಮ, ಇವರು ಅಪ್ಪುದು ನಾಲ್ಕೈದು ಬರ್ದಿದ್ದಾರೆ, ಅಪ್ಪು ಬರ್ದಿದ್ದಾರೆ, ದರ್ಶನ್ ಬರ್ದಿದ್ದಾರೆ. ಸೊ ದರ್ಶನ್ ವಾಂಟೆಡ್ ಟು ಟ್ರೈ ಕಾಮಿಡಿ, ವಿ ಟ್ರೈಡ್ ಇಟ್ ಬೈ ಗಾಡ್ಸ್ ಗ್ರೇಸ್ ಇಟ್ ಬಿಕೇಮ್ ಹಿಟ್. ಇನ್ನು ಅನೇಕ ವಿಚಾರಗಳನ್ನ ನಮಗ್ ತಿಳಿಸ್ತಾರೆ ಗುರುದತ್ ಅವರು ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇವತ್ತು ನಮ್ಮ ಜೊತೆ ಸ್ಟುಡಿಯೋ ಇದ್ದಾರೆ ಗುರುದತ್ ಅವರು. ಗುರುದತ್ ಅವರು ಚಿ ಉದಯಶಂಕರ್ ಅವರ ಪುತ್ರ, ಅದ್ಭುತವಾದ ನಟ, ನಿರ್ಮಾಪಕ, ನಿರ್ದೇಶಕ. ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಈ ಆರ್ಯನ್ ಅನ್ನೋ ಸಿನಿಮಾ ಡಿ ರಾಜೇಂದ್ರ ಬಾಬು ಅವರು ಶುರು ಮಾಡಿದ್ದನ್ನ ನೀವು ಆಕ್ಚುಲಿ ಕಂಪ್ಲೀಟ್ ಮಾಡಿದ್ ನೀವು ಅಂದ್ರೆ ಸಿನಿಮಾನ ಹೆಸರು ಡಿ ರಾಜೇಂದ್ರ ಬಾಬು ಅವ್ರದೇ ಬಂತು, ಅದು ಕೊನೆಯ ಸಿನಿಮಾ ಅವ್ರದ್ದು. ಆ ಸಿನಿಮಾ ಸಿನಿಮಾ ಒಂದು 30% 40% ಆದಾಗ ಅವರು ನಮ್ಮನ್ನ ಅಗಲಿದ್ರು ಅಂತ ಅಲ್ವಾ? ಅದಕ್ಕೆ ಅದೇ, ಬಿಕಾಸ್ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಡೈರೆಕ್ಟರ್, ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಂತ ಅಂದ್ರೆ ಅಂಥವ್ರ ಸಿನಿಮಾನ ಕಂಪ್ಲೀಟ್ ಮಾಡಕ್ ಹೊರಡೋದಿಲ್ಲ. ಅದೇ ಒಂದು ಆ ಸ್ಟೆಪ್ ತಗೊಳ್ಳೋದೇ ಒಂದು ಧೈರ್ಯವಾದ ಸ್ಟೆಪ್. ಹೆಂಗಾಯ್ತು ಅದು ಧೈರ್ಯ ಅಂದ್ರೆ, ಅದು ಶಿವಣ್ಣ ಅವತ್ತು ಕೂತ್ಕೊಂಡು ಮಾತ್ ವಿ ಆಲ್ ಸ್ಯಾಟ್ ಡೌನ್ ಅಂಡ್ ಮಾತಾಡಿದಾಗ ಈ ಶಿವಣ್ಣ ಪರ್ಟಿಕ್ಯುಲರ್ ಹೇಳೋದು, ಆಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್ ಈ ಸಿನಿಮಾನ ಮುಗಿಸ್ಬೇಕು, ಬಿಕಾಸ್ ಇದನ್ನ ಹಾಗೆ ಬಿಡೋಕ್ಕಾಗಲ್ಲ. ಅವ್ರ ಡ್ರೀಮ್ ಇದು, ಅವರ ಸ್ಕ್ರಿಪ್ಟ್ ಒಂದು 5 ವರ್ಷದಿಂದ ಒಂದು 6-7 ಇಯರ್ಸ್ ಬ್ಯಾಕ್ ಶಿವಣ್ಣಗೆ ಹೇಳಿದಂಥದ್ದು. ಸೊ ಆ್ಯಂಡ್ ಬ್ಯಾಡ್ ಲಕ್ ಅವರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು. ಆ್ಯಂಡ್ ಆಫ್ಟರ್ ದಟ್ ಗಟ್ಸ್ ಬೇಕು, ಪ್ಲಸ್ ನಮಗೆ ಹೋಲ್ ಕ್ರೂ ವಾಸ್ ಇನ್ ಸಿಂಗಲ್ ಮ್ಯಾನ್ ಆ ಪಿಕ್ಚರ್ ಮುಗಿಸ್ಬೇಕು ಆ್ಯಸ್ ಅ ಮ್ಯಾಕ್ ಆಫ್ ರೆಸ್ಪೆಕ್ಟ್ ಬಾಬು ಸರ್. ಯಾಕಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಮೇಕರ್ಸ್ ಕನ್ನಡ ಇಂಡಸ್ಟ್ರೀಲಿ ಬಂದಂಥ ಒಂದು ಸತ್ಯ. ಭಾಳಷ್ಟು ಸಿನಿಮಾಗಳ ಜೂಬ್ಲಿ ಸಿನಿಮಾಗಳು ಕೊಟ್ಟಿದ್ದಾರೆ, ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು, ರವಿ ಅವ್ರ ಜೊತೆ ಆಗಲಿ, ವಿಷ್ಣು ಸರ್ ಜೊತೆ, ಶಿವರಾಜ್ಕುಮಾರ್ ಜೊತೆ, ಶಿವರಾಜ್ಕುಮಾರ್ ಜೊತೆ, ಅಂಡ್ ಎಲ್ಲ ಹೀರೋಗಳ ಜೊತೆ ಮಾಡಿದ್ದಾರೆ. ಹೌದೌದು, ವೆರಿ ಬಿಗ್ ಡೈರೆಕ್ಟರ್. ವಿ ಶುಡ್ ಥಿಂಕ್ ಅಬೌಟ್ ಹಿಮ್ ಟುಡೇ. ವಿ ವೆಂಟ್ ಆನ್ ಕೋಆಪರೇಷನ್ ಆಫ್ ಆಲ್ ದ ಆರ್ಟಿಸ್ಟ್, ಶಿವಣ್ಣ ಇದ್ರು, ರಮ್ಯಾ. ಇಟ್ಸ್ ಅ ಕಲೆಕ್ಟಿವ್ ಟೀಮ್ ಎಫರ್ಟ್. ವಿ ಫಿನಿಶ್ ದ ಫಿಲ್ಮ್ ಬೈ ಗಾಡ್ಸ್ ಗ್ರೇಸ್. ಇನ್ ಫ್ಯಾಕ್ಟ್ ಆ ಸಿನಿಮಾ ನಡೆಯುವಾಗ ಅವರ ಸ್ಟೈಲ್ ಆಫ್ ಮೇಕಿಂಗ್ ಬೇರೆ, ನಿಮ್ಮ ಸ್ಟೈಲ್ ಆಫ್ ಮೇಕಿಂಗ್ ನ್ಯಾಚುರಲಿ ಬೇರೆ ಇರುತ್ತೆ. ಆ ಬ್ಲೆಂಡ್ ಹೆಂಗ್ ತಗೊಂಬಂದ್ರಿ ನೀವು? ಇಫ್ ಐ ಆಮ್ 10 ಹೀಸ್ 100. ಬಾಬು ಸರ್ ಐ ಆಲ್ವೇಸ್ ನನಗೆ, ಯಾಕಂದ್ರೆ ಅವ್ರದ್ದು ಒಂದು 2-3 ಸಿನಿಮಾ ಆಕ್ಟ್ ಮಾಡಿದೆ. ಅಂಡ್ ಬಾಬು ಸರ್ ಇಸ್ ಮೋರ್ ಲೈಕ್ ಮೈ ಬ್ರದರ್, ನನ್ನ ಗುರು ಅವರು. ನಾನೇನು ಟ್ರೈ ಮಾಡಕ್ಕೆ ಹೋಗಲಿಲ್ಲ. ನನ್ನ ಐ ಮೀನ್ ಅವ್ರು ಹೇಗೆ ತೆಗಿತಾರೋ ಅದೇ ಥರ ಪ್ರತಿ ಶಾಟ್ಗೂ, ಐ ಮೀನ್ ಪ್ರತಿ ಸೀನ್ಗೂ ನನ್ನ ಜೊತೆ ಸೋಮರಾಜ್ ಅಂದಿದ್ರು ನಮ್ಮ. ಸೊ ಮೊನ್ನೆ ಹೋಗ್ಬಿಟ್ರು ಅವರು, ಬ್ಯಾಡ್ ಲಕ್ ಅವರಿಲ್ಲ, ಸೋಮರಾಜ್ ಅವ್ರು ನೆನೆಸ್ಕೋಬೇಕು ಇವತ್ತು. ಸೊ ಸೋಮರಾಜ್ ಅವ್ರಿಗೆ ಹೇಳ್ತದೆ, ಇದು ನೀವು ನೋಡಿ ಒಂಚೂರಾರು ಐ ಮೀನ್ ಮ್ಯಾಚ್ ಆಗತ್ತ, ಬಿಕಾಸ್ ಬಾಬು ಸರ್ ವಾಸ್ ಅ ಜೀನಿಯಸ್. ನಮ್ಮ ಓನ್ಲಿ ಇಂಟೆನ್ಷನ್ ವಿ ಹ್ಯಾಡ್ ವಾಸ್ ಟು ಫಿನಿಶ್ ದ ಸಿನಿಮಾ. ನಾವು ನೀವು ಪಿಕ್ಚರ್ ನೋಡಬೇಕು, ನೀವು ಹೇಳಬೇಕು ಅದನ್ನು. ಇನ್ಫ್ಯಾಕ್ಟ್ ಸಿನಿಮಾ ಸರಿಯಾಗಿ ಹೋಗಲಿಲ್ಲ, ಬಟ್ ಇಟ್ ವಾಸ್ ಅ ಗುಡ್ ಅಟೆಂಪ್ಟ್. ಕರೆಕ್ಟ್, ನಾನು ಸಿನಿಮಾ ನೋಡಿದ್ದೀನಿ, ಅದು ಇಟ್ ವಾಸ್ ಅ ಗುಡ್ ಅಟೆಂಪ್ಟ್. ಅಂದರೆ ನಾನು ನೋಡಿದಾಗ ನನಗೆ ಬಾಬು ಅವರ ಸಿನಿಮಾ ನೋಡ್ದಂಗೆ ನಂಗೆ ಅನ್ನಿಸ್ತು. ಬಟ್ ದಟ್ ಇಸ್ ಹೌ ಡಿಡ್ ಯು ಅಡಾಪ್ಟ್ ಟು ದಟ್ ಸ್ಟೈಲ್ ಅಂತ ನನ್ನ ಪ್ರಶ್ನೆ. ಅಡಾಪ್ಟ್ ಶಿವಣ್ಣ ಇದ್ರ ಜೊತೆಲಿ, ಬಿಕಾಸ್ ಔಟ್ ಆಫ್ ಸಜೆಷನ್ಸ್ ವಾಸ್ ಫ್ರಮ್ ಶಿವಣ್ಣ ಸೈಡ್. ಸರ್ ಬಾಬು ಆಗಿದ್ರೆ ಹಿಂಗೆ ತೆಗಿತಿದ್ರು ಅಂತ? ಇಲ್ಲ, ಹೀಗೆ ಮಾಡ್ಬೋದು ಅಂತ ಯು ಟೆಲ್ ಮಿ. ವಿತ್ ಶಿವಣ್ಣ ದ ಡೈರೆಕ್ಟರ್ಸ್ ಜಾಬ್ ಇಸ್ ಈಸಿ. ಐ ಸಿ, ಓಕೆ. ಹಾಂ, ಸೊ ಶಿವರಾಜ್ ಕುಮಾರ್ ಜೊತೆ ನೀವು ಈಗಲೂ ಕೂಡ ತುಂಬ ಕ್ಲೋಸ್ ಒಡನಾಟ ಇಟ್ಕೊಂಡಿರುವಂಥವ್ರು, ಶಿವರಾಜ್ ಕುಮಾರ್ ಬಗ್ಗೆ ಹೇಳಿ. ನನಗೆಲ್ಲ ಅವನೇ ಸರ್, ಬಿಕಾಸ್ ಈಸ್ ಮೋರ್ ಅ ಫ್ರೆಂಡ್, ಬಿಕಾಸ್ ಮೋರ್ ದನ್ ಹಿಮ್ ಐ ಶುಡ್ ಥ್ಯಾಂಕ್ ಈತ ಮ್ಯಾಮ್. ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ. ಮೇನೇನ ಕಷ್ಟ ಸುಖಗಳು ಮಾತಾಡ್ಕೋಬೇಕಂದ್ರೆ ಅವ್ರ ಮಾತಾಡ್ಕೋಬೋದು. ದೇವ್ರು ಎಲ್ಲೊಂದ್ ಕಡೆ ಐ ಆಮ್ ಬ್ಲೆಸ್ ವಿತ್ ವೆರಿ ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು ಕೊಟ್ಟಿದ್ದಾನೆ ದೇವರು. ಸೊ ಅದರಲ್ಲಿ ಐ ಮೀನ್ ಟಾಪ್ ಆಫ್ ದ ಪ್ರಯಾರಿಟಿ ಲಿಸ್ಟ್, ದೇರ್ ಇಸ್ ನೋ ಪ್ರಯಾರಿಟಿ ಇನ್ ಫ್ಯಾಕ್ಟ್. ಐ ಮೀನ್ ಟಾಪ್ ಆಫ್ ದ ಲಿಸ್ಟ್, ಟಾಪ್ ಆಫ್ ದ ಲಿಸ್ಟ್ ಇಸ್ ಐ ಮೀನ್ ಐ ಕ್ಯಾನ್ ಸೇ ಐ ಮೀನ್ ಶಿವರಾಜ್ಕುಮಾರ್, ಹೀಸ್ ಆಲ್ವೇಸ್ ಬೀನ್ ದೇರ್. ಇವತ್ತು ಇಲ್ಲಿ ಬಂದಾಗ ಮಧ್ಯಾಹ್ನ ಕರೆಕ್ಟಾಗಿ ಫೋನ್ ಮಾಡಿ, ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ? ಸರ್ ಬಿಗ್ ಎಫ್ ಎಂ ಗೆ ಚಂದ್ರ ಅವ್ರ ಪ್ರೋಗ್ರಾಮ್ ಮಾಡ್ತೇನೆ, ಗೀತಾ ಮಾತಾಡ್ತಾರೆ, ಸೇ ಹೈ ಟು ಆಲ್ ಆಫ್ ದಮ್, ಯೂಸ್ ಇನ್ ಶಬರಿಮಲೈ. ಓಕೆ, ಓಕೆ. ಬೇಸಿಕ್ ಕೇರ್ ವಾಟ್ ಇ ಗಿವ್ಸ್, ಐ ಶುಡ್ ಥಿಂಕ್ ಆಲ್ ಐ ಜೀವನ ಪೂರ್ತಿ ನೆನೆಸ್ಕೋಬೇಕು ಅದನ್ನ. ಇನ್ ಫ್ಯಾಕ್ಟ್ ಇನ್ನೂ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಗುರುದತ್ ಅವರಿಂದ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು.
ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಾವು ಮಾತುಕತೆ ಮಾಡ್ತಾ ಇದೀವಿ ಗುರುದತ್ ಅವ್ರ ಜೊತೆ. ಗುರುದತ್ ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಅದ್ಭುತವಾಗಿ ನಮ್ ಜೊತೆ ಹಂಚಿಕೊಳ್ತಾ ಇದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಈಗ ನಿಮ್ಮ ಮುಂದೆ ಏನಾದ್ರು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಯೋಚನೆಗಳು ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಏನಿಲ್ಲ ಚಂದ್ರು, ಮೈಟ್ ಬಿ 6 ಮಂತ್ಸ್ ಫ್ರಮ್ ನೌ ಮಾಡಬಹುದು. ಓಕೆ. You want to produce or you want to direct or not thought of anything. ಓಕೆ. ನೀವೇನೋ ಸಿನಿಮಾಗೆ ಚಾನ್ಸ್ ಕೊಡ್ತೀನಿ ಅಂದರೆ ಏಪ್ರಿಲ್ ಸ್ಟಾರ್ಟ್ ಮಾಡ್ತೀರ 15th? ಡೆಫಿನೆಟ್ ಆಗಿ ಕೊಡ್ತೀನಿ. ನಾನು ಸಿನಿಮಾ ಮಾಡಿದಾಗ ಯು ವಿಲ್ ಬಿ ದೇರ್ ಇನ್ ದಟ್, ದೇರ್ ಇಸ್ ನೋ ಡೌಟ್. ಸಿನಿಮಾ ಮಾಡಿ ಡೈರೆಕ್ಟ್ ಮಾಡಿ ಹಾಡ್ ಬಿಡಿ ಅಷ್ಟೇ. ಒಳ್ಳೆ ಮಾತು ಹೇಳಿದ್ರಿ, ಇಲ್ಲಾಂದಿದ್ರೆ ಅವರೇ ಸಂಗೀತ ಅವರೇ ಹಾಡು. ಅಂತ ಮೂರ್ಖತನ ಎಲ್ಲ ನಾವು ಮಾಡಲ್ಲ. ನನಗೆ ಯಾಕಂದ್ರೆ ಫ್ರೆಂಡ್ಸ್ ಜೊತೆಗೆ ನನ್ನ ಕೆಪಾಸಿಟಿ ಏನು ಅಂತ ನಾನು ಚೆನ್ನಾಗಿ. ನಾವು ರೇಡಿಯೋ ಶೋನಲ್ಲಿ ಕೂತಾಗ ಇದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ಮೊನ್ನೆ ಶಿವಣ್ಣ ಜೊತೆ ಇದೇ ಥರ ಆಯಿತು, ಬೆಳ್ಳಿ ಹೆಜ್ಜೆ ಅಂತ. ಸೊ ನಾವು ಹೋಗೋಬರ ಅಂತ ಮಾತಾಡ್ಸ್ಬಿಟ್ಟು ಸಡನ್ ಆಗಿ ನೀವು ಮಚ್ಚಾಗಿದೆ, ತುಂಬ ಕಷ್ಟ ಆಯಿತು. ಥ್ಯಾಂಕ್ಸ್. ಇಲ್ಲ ನಾನು ಇವಾಗ ಭಾಳ ನೀವು ಅಂತಲೇ ಮಾತಾಡ್ತೇನೆ ಕಷ್ಟಪಟ್ಟು, ಅದು ಓಕೆ, ಅದು ಬೇರೆ ವಿಚಾರ. ಬಟ್ ಐ ವಿಲ್ ನೆವರ್ ಸಿಂಗ್, ಡೋಂಟ್ ವರಿ. ಸೊ ನೈಸ್ ದಟ್ ಯು ಕುಡ್ ಮೇಕ್ ಟೈಮ್ ಆ್ಯಂಡ್ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿಯಾಯಿತು. ತುಂಬ ವಿಚಾರಗಳು ಮಾತಾಡೋಕ್ಕೆ ಇನ್ನೂ ಇದೆ. ಇನ್ನೂ ಒಂದು ಪ್ರಶ್ನೆ ಇದೆ, ಏನಂದರೆ ನಿಮ್ಮ ತಮ್ಮ ರವಿ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳ್ಕೊ, ಬಿಕಾಸ್ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ನೋಡ್ತಿದ್ರೆ ಗೊತ್ತಾಗುತ್ತೆ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ. ತುಂಬ ಪ್ರೀತಿಯಿಂದ ಅವ್ರು ನೋಡ್ತಿದ್ರೆ ಸಾಕು, ಏನೋ ಎಲ್ಲರ ಬಗ್ಗೆನೂ ಭಾಳ ಪ್ರೀತಿ ವಿಶ್ವಾಸ ಅಥವಾ ಪ್ರಪಂಚದ ಬಗ್ಗೆ ತುಂಬ ಆಸೆ ಆಸಕ್ತಿ ಇರೋಂಥ ವ್ಯಕ್ತಿ ಅಂತ ಅನ್ಸುತ್ತೆ. ಅವ್ರ ಬಗ್ಗೆ ರವಿ ಸಿನಿಮಾಗ ಅಂತಾನೆ ಹುಟ್ಟಿರೋ ನಾನು. ಮ್ಯೂಸಿಕ್ ಆಗಲಿ ಇದಾಗಲಿ ಡೈಲಾಗ್ಸ್ ಆಗಲಿ ಎನಿಥಿಂಗ್ ಒಬ್ಬನು ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮಾಡೋನದು. ಆ್ಯಕ್ಟಿಂಗ್ ಅನ್ನೋದು ನಾವೆಲ್ಲ ಏನೋ ಕಷ್ಟಪಟ್ಕೊಂಡು ಮಾಡ್ತೀನಿ ನಾನು, ಅವನ ಅದರ ಇರಲಿಲ್ಲ. ಸಿನಿಮಾಗೆ ಈ ವಾಸ್ ಪರ್ಫೆಕ್ಟ್ ಆ್ಯಂಡ್ ನಮ್ಮ ತಂದೆಗೆ ಭಾಳ ಆಸೆ ಇತ್ತು. ಇಲ್ಲ ರವಿ ಖಂಡಿತ ಒಡಿಕೊಲ್ಲ, ಐ ಮೀನ್ ತುಂಬ ದೊಡ್ಡ ಲೆವೆಲ್ಗೆ ಹೋಗ್ತಾನೆ. ಯಾಕಂದ್ರೆ ಕೆಲಸ ನನಗೆ ಕೆಲಸ ಇರ್ತಾರಲ್ಲ, ಒಂದ್ಸಲ ನನಗೆ ಅವನು ನನ್ನ ಬಿಟ್ಟು ಹೋಗಕ್ಕೆ ಮುಂಚೆ ಇನ್ಫ್ಯಾಕ್ಟ್ ಹೀ ಟೋಲ್ಡ್ ಮೀ ಒನ್ ಥಿಂಗ್ ಐ ಕ್ಯಾನ್ ನೆವರ್ ಫರ್ಗೆಟ್. ಲೇ ನಮ್ಮ ಅಪ್ಪಂಗೆ ಗಟ್ಸಿಲ್ಲ ಕಣೋ, ಅಪ್ಪಂಗೆ ಧೈರ್ಯ ಅಲ್ಲ, ನಾನು ಮಾಡ್ತೀನಿ ಇಟ್ಕೊಂಡು ಪಿಚ್ಚರ್ ನಾನು ನೀನು ಮಾಡಪ್ಪ ಅಂತ ಹೇಳ್ಬಿಟ್ಟು ಒಂದ್ಸಲ ನನ್ನ ಮನೇಲಿ ಡೆಲ್ಲ ಕೂತಿದ್ದೆ, ಅವ್ನು ಕರ್ಕೊಂಡೋಗಿ ಈ ಟೋಲ್ಡ್ ಮೀ ದಸ್. ಸಿನಿಮಾ ಪರ್ಫೆಕ್ಟ್, ಎಲ್ಲರ ಜೊತೆ ಆ್ಯಕ್ಟ್ ಮಾಡ್ದೆ, ತಮಿಳಲ್ಲೂ ಎರಡು ಸಿನಿಮಾ ಮಾಡ್ದೆ, ವೆರಿ ಗುಡ್ ಆಕ್ಟರ್ ಅಂಡ್ ಬರಿತದ ಕೆಲಸಲಿ ಅವನು ಬರಿತದ, ಭಾಳ ಸಿನಿಮಾ ನೋಡ್ತಿದ್ದ, ಪರ್ಫೆಕ್ಟ್ ಫಾರ್ ಸಿನಿಮಾ, ಅವ್ನು ಏನೇನೋ ಮಾಡ್ಬೇಕು ಅಂತಿದ್ದ. ಬಟ್ ನಮ್ಮ ಬ್ಯಾಡ್ ಲಕ್. ನೀವು ಬೇರೆ ಭಾಷೆ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ ಅಂದ್ರೆ ತೆಲುಗು ತಮಿಳಲ್ಲಿ? ತಮಿಳ್ ಮಾಡಿದ್ದೆ, ಬಾಲಚಂದ್ರ ಅವ್ರನ್ನ ಎರಡು ಸಿನಿಮಾ ಮಾಡಿದ್ರೆ, ಕಮಲ್ ಸರ್ ಜೊತೆ ಮಾಡಿದೆ. ಈಗ ಒಂದು 5-6 ಇಯರ್ಸ್ ಆಯ್ತು, 15-20 ಇಯರ್ಸ್ ಆಯ್ತು ಅದು. ಅಂಡ್ ಪ್ರಭು ಅವ್ರ ಜೊತೆ ಮಾಡಿದೆ, ದೇ ಆರ್ ವೆರಿ ಕ್ಲೋಸ್ ಟು ಮೀ, ಪ್ರಭು ಅಂಡ್ ಶಿವಾಜಿ ರಾಮ್ಕುಮಾರ್ ಅವ್ರ ಕ್ಲೋಸ್, ಅವ್ರದ್ದೊಂದು ಎರಡು ಸಿನಿಮಾ ಮಾಡಿದೆ. ಸೊ ಎಲ್ಲ ಅಂದರೆ ತಮಿಳು ನಿಮಗೆ ಲೀಲಾಜಾಲವಾಗಿ ಮಾತಾಡೋ ಗೊತ್ತು, ಬಿಕಾಸ್ ಅಲ್ಲೇ ಹುಟ್ಟಿ ಬೆಳೆದಿದ್ದರಿಂದ. ಮತ್ತು ಕನ್ನಡದಲ್ಲಿ ಕೂಡ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದೀರಾ, ಮತ್ತು ಮುಂದೆ ಕೂಡ ನೀವು ತೆಲುಗು ತಮಿಳು ಆ ಥರ ಬೇರೆ ಭಾಷೆ ಸಿನಿಮಾಗಳಲ್ಲಿ ಅಂದರೆ ನಿರ್ದೇಶನ ಮಾಡಬೇಕು, ನಿರ್ಮಾಣ ಮಾಡಬೇಕು, ಆ ಥರದ್ದು ಏನಾದರೂ ಆಸೆಗಳು ಕನಸುಗಳು? ಖಂಡಿತ ಇಲ್ಲಮ್ಮ, ಯಾಕಂದರೆ ಬಿಕಾಸ್ ಅಲ್ಲಿಗೆ ನಮ್ಮ ಜಾಂಬವಾನ್ಗಳಿದ್ದಾರೆ. ಓ, ನಮಗೆ ತಮಿಳಲ್ಲ ಟುಡೇ ಇವತ್ತು ಕನ್ನಡದಲ್ಲೂ ಇಟ್ಸ್ ವೆರಿ ಹೆಲ್ದಿ ಸನ್, ಯು ಗಾಟ್ ವೆರಿ ಬಿಗ್ ವೆರಿ ಗುಡ್ ಟ್ಯಾಲೆಂಟ್. ಸೂರಿ ಇದ್ದಾರೆ, ಯೋಗರಾಜ್ ಭಟ್ ಅವರು ಇದ್ದಾರೆ, ಶಶಾಂಕ್ ಇದ್ದಾರೆ, ಹೇಳ್ತಾನೆ ಹೋಗ್ಬೋದು. ಇವತ್ತು ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ಸ್ ಕನ್ನಡ ಇಂಡಸ್ಟ್ರಿ, ನೋ ವೇ ಇಟ್ ಇಸ್ ಟುಡೇ ಇದು, ವಿ ಕ್ಯಾನ್ ಕಂಪೇರ್ ಟು ಎನಿ ಆಲ್ ದ ರಿಸಿಂಗ್ ಇನ್ ದ ಇಂಡಿಯಾದಲ್ಲಿ, ವಿ ಕ್ಯಾನ್ ಕಂಪೇರ್ ಟು ಎನಿ ದ ಬೆಸ್ಟ್. ಇನ್ಫ್ಯಾಕ್ಟ್ ನಮಗಿರೋ ಇನ್ಫ್ರಾಸ್ಟ್ರಕ್ಚರ್ಗೆ, ನಮಗಿರೋ ಫೆಸಿಲಿಟೀಸ್ಗೆ, ನಮಗಿರೋ ಮಾರ್ಕೆಟ್ಗೆ ವಿ ಆರ್ ಕಮಿಂಗ್ ಔಟ್ ವಿತ್ ಫ್ಯಾಬ್ಲಸ್ ಫಿಲ್ಮ್ಸ್. ವಿ ಶುಡ್ ಬಿ ಪ್ರೌಡ್ ನಾಟ್ ವಿ ಹಿಯರ್. ಇನ್ಫ್ಯಾಕ್ಟ್ ಇನ್ನಷ್ಟು ವಿಶೇಷವಾದ ವಿಚಾರಗಳನ್ನ ನಮಗ್ ತಿಳಿಸ್ತಾರೆ ಚಿರಂಜೀವಿ ಗುರುದತ್ ಅವರು. ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 80 ವರ್ಷದ ಸಿನಿಮಾ ಇತಿಹಾಸದಲ್ಲಿ ದೊಡ್ಡ ಹೆಸರು, ದೊಡ್ಡ ಹೆಜ್ಜೆ ಅಂತ ಹೇಳಿದ್ರೆ ಶಿವದಶಂಕರ್ ಅವರು, ಅವರ ಮಗ ನೀವು. ಸೊ ನೀವು ಮಾಡಿರೋ ಕೆಲಸಗಳೆಲ್ಲ ಸಕ್ಸಸ್ಫುಲ್ ಆಗಲಿ, ಮುಂದೆ ಮಾಡೋ ಕೆಲಸಗಳು ಕೂಡ ಚೆನ್ನಾಗಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲರ ಹತ್ರ. ಥ್ಯಾಂಕ್ ಯು ಸೋ ಮಚ್ ಗೀತಮ್ಮ. ಜಸ್ಟ್ ನನಗೆಲ್ಲರ ಆಶೀರ್ವಾದ ಬೇಕಷ್ಟೇ, ಪ್ರಯತ್ನ ಪಡ್ತಾ ಇರ್ತೀನಿ. ಮೋರ್ ದೆನ್ ಐ ಥಿಂಕ್ ದ ಲವ್, ಈ ಆಶೀರ್ವಾದ ಇದ್ರೆ ಒಳ್ಳೆ ಖಂಡಿತ ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೋ ಬೋರಿಂಗ್ ಡಾ, ಬೋರಿಂಗ್ ಇಲ್ಲ, ಬೋರಿಂಗ್ ಇಲ್ಲ, ಏನಿಲ್ಲ. ಇಲ್ಲ, ಇನ್ನು ಇದೊಂದು ಪ್ರಶ್ನೆ ಕೇಳೋಣ. ಹೇಳಿ ಗೀತಮ್ಮ. ನನ್ ಅನ್ಕೋತಿದೆ ಅಂದ್ರೆ ರವಿ ಅವರು ಯಾವ್ದೋ ಒಂದು ನಂಜುಂಡಿ ಕಲ್ಯಾಣ ಸಿನಿಮಾದ
ರಿಲೀಸ್ ಟೈಮಲ್ಲಿ ಚೆನ್ನೈಯಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಆಕ್ಸಿಡೆಂಟ್ ರಿಲೀಸ್ ಅಲ್ಲವತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ ಅವತ್ತು ಅವ್ನು ಬಂದಿದ್ದ ಟಿಕೆಟ್ ನಾನು ಹೋಗ್ಬೇಕಾಗಿತ್ತು ಅವತ್ತು ಆ್ಯಕ್ಚುಲಿ ಅವ್ನ ಟಿಕೆಟ್ ನಾನು ಟ್ರಾವೆಲ್ ಮಾಡಿದೆ ನಾನು ಕಾರಿಗೆ ವೇಟ್ ಮಾಡ್ತಿದ್ದೆ ಅವ್ನ ಕಾರಲ್ಲಿ ಹೋದ ಅವತ್ತು ಅವ್ನು ಬರಲ್ಲ ಅಂದವ್ನು ಕಾರಲ್ಲಿ ಹೊರಟ ಅವತ್ತು ಅವ್ನು ಟ್ರೈನ್ ಟಿಕೆಟ್ ತೊಗೊಂಡು ನಾನು ಟ್ರೈನಲ್ಲಿ ಹೊರಟೆ ಅವತ್ತು ಬೈ ದ ಟೈಮ್ ಐ ರೀಚ್ ಇಯರ್ ಅವ್ನು ಬಂದಿರಲಿಲ್ಲ ದೆನ್ ಅಟ್ 7 o'clock ವಿ ಗಾಟ್ ದ ನ್ಯೂಸ್ ರೋಡ್ ಆಕ್ಸಿಡೆಂಟ್ ಡಿವೈಡರ್ ಆಗಿ ಮೈ ಗಾಡ್ ಒಂದು ಒಳ್ಳೆ ವ್ಯಕ್ತಿನ ನಾವು ಕಳ್ಕೊಂಡ್ವಿ ಒಳ್ಳೆ ಕಲಾವಿದ ಒಳ್ಳೆ ಸಾಹಿತಿ ಕೂಡ ಅವರು ರವಿಯವರು ನಮ್ಮ ಚಿ ಗುರುದತ್ ಅವರ ತಮ್ಮ ಹೀಸ್ ಯುವರ್ ಯಂಗರ್ ಬ್ರದರ್ ಸೊ ಅವರ ಆತ್ಮಕ್ಕೂ ನಾವು ಈ ಮೂಲಕ ಶಾಂತಿಯನ್ನು ಕೋರೋಣ ಥ್ಯಾಂಕ್ ಯು ಸೋ ಮಚ್ ಗುರುದತ್ ಸರ್ ಇವತ್ತು ಬಂದು ನಮ್ಮ ಜೊತೆ ನಮ್ಮ ರೆಟ್ರೋ ಟಾಕೀಸ್ನಲ್ಲಿ ನಿಮ್ಮ ಅನುಭವಗಳನ್ನ ನಿಮ್ಮ ಪಯಣವನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಗೀತಮ್ಮ ಬಟ್ ಥ್ಯಾಂಕ್ಸ್ ಚಂದ್ರು ಬಟ್ ನನಗೆ ಒಂಥರ ಬೋರಿಂಗ್ ಅನಿಸ್ತು ನಾನು ಮಾತಾಡೋದು ನೀವು ಇಂಟ್ರೆಸ್ಟಿಂಗ್ ಮಾಡಿದೆ ನೀವು ಇಬ್ರು ಸೇರಿಕೊಂಡು ಸೋ ಮೆನಿ ಥಿಂಗ್ಸ್ ದಟ್ ವಿ ಆಲ್ಸೋ ಕೇಮ್ ಟು ನೋ ನಮ್ಗೆ ಗೊತ್ತಿಲ್ಲದಿರೋದು ಫಾರ್ ಎಕ್ಸಾಂಪಲ್ ಸಿಂಗಾಪುರ್ ಅಲ್ಲಿ ಶಿವರಾಜ್ಕುಮಾರ್ ಅವರು ಕೊರಿಯೋಗ್ರಾಫ್ ಮಾಡಿದ ಹಾಡುಗಳು ಅಂತ ನಮ್ಗೆ ಗೊತ್ತಿರಲಿಲ್ಲ ಕೇಳಿದಾಗ ಬಹಳ ಹೊಸ ಹೊಸ ಇನ್ಫಾರ್ಮೇಶನ್ ನಮಗೆ ಸಿಕ್ಕಿದೆ ನಮ್ಮ ಇಡೀ ರೆಟ್ರೋ ಟಾಕೀಸ್ನ ಒಂದು ಗುರಿನೇ ಅದು ನಮ್ಮಲ್ಲಿ ಬರ್ತಕ್ಕಂಥ ಕಲಾವಿದರು ಯಾರ ಬಗ್ಗೆ ಮಾತಾಡ್ತೀವಿ ನಾವು ಯಾರನ್ನ ಇಲ್ಲಿ ಸಂದರ್ಶನ ಮಾಡ್ತೀವಿ ಯಾರ ಜೊತೆ ಮಾತಾಡ್ತೀವಿ ಅವರ ಬಗ್ಗೆ ಬೇಕಾದಷ್ಟು ವಿಚಾರಗಳು ನಮಗೆ ಗೊತ್ತೇ ಇಲ್ಲ ಆ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ಅದು ತಿಳಿಯೋ ಹಾಗೆ ಮಾಡೋದೇ ಇದರ ಪರ್ಪಸ್ ಸೊ ಆ ರೀತಿಯಲ್ಲಿ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇವಾಗ ಸ್ವಲ್ಪ ಕಮ್ಮಿ ಅವರು ಬಿಟ್ಟರೆ ಒನ್ ಅವರ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ಅವರು ನಾನ್ ಸ್ಟಾಪ್ ಮಾತಾಡ್ತಾರೆ ನಮ್ಗೆ ಇಲ್ಲಿ ಇಂಗ್ಲೀಷ್ ಆಗಲೇ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅವರು ಇಂಗ್ಲೀಷ್ ಅಲ್ಲೂ ಹಂಗೆ ಮಾತಾಡ್ತೀನಿ ಮಾಡ್ತೇನೆ ಪಿರಿಯಾಡಿ ಇಂಗ್ಲೀಷ್ ದೊರಡ ನೀ ಡೈ ಹೆಸರ ನನಗೆ ಲಾಟ್ ಆಫ್ ಮಾರ್ವಾಡಿ ಫ್ರೆಂಡ್ಸ್ ಇದೆ ಅಲ್ಲಿ ಸೊ ಇಂಗ್ಲೀಷ್ ಮಾತಾಡಿ ಬಂದ್ಬಿಟ್ಟು ಇಲ್ಲಿ ಡೈಲಾಗ್ ಕರೆಕ್ಟ್ ಮಾತಾಡ್ತೀನಿ ಕೊಟ್ಟಾಗ ದಟ್ ಐ ನೆವರ್ ಬಟ್ ಜನರಲ್ ಮಾತಾಡೋ ಬಂದ್ಬಿಡುತ್ತೆ ಸಾಲ್ ರೈಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್ ಈಗ ಒಳ್ಳೆ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ She'll kick my ass now. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್